ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಎಸ್, ಮುಂದಿನ ವಿಧಾನಸಭಾ ಕ್ಷೇತ್ರ ಸಾಗರ, ಸಾಗರ ವಿಧಾನಸಭಾ ಕ್ಷೇತ್ರ. ಸೊ 2018 ಅರ್ತಾಳಪ್ಪ ತಮ್ಮ ಏನು ಸೊರಬ ಕ್ಷೇತ್ರದಿಂದ ಸಾಗರಕ್ಕೆ ಬಂದು ಬಿಜೆಪಿಯಿಂದ ಗೆದ್ದಿದ್ರು. ಸುಮಾರು 8,000 ಮತಗಳ ಅಂತರದಿಂದ ಅವರು ಗೆದ್ದರು. ಸೊ ಕಾಂಗ್ರೆಸ್ನ ಅಭ್ಯರ್ಥಿ ವಿರುದ್ಧ ಈಗ ಕಾಂಗ್ರೆಸ್ 2023 ಬೇಲೂರು ಗೋಪಾಲಕೃಷ್ಣ ಸ್ಟ್ರಾಂಗ್ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಕಾಗೋಡು ತಿಮ್ಮಪ್ಪ ಕೂಡ ಅರ್ಜಿ ಹಾಕಿದ್ದಾರೆ. ಅವ್ರ ಮಗಳು ಡಾಕ್ಟರ್ ರಾಜನಂದಿನಿ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಜೊತೆ ಪ್ರಶಾಂತ್ ಕೂಡ ಟಿಕೆಟ್ ಕೇಳ್ತಿದ್ದಾರೆ ಅಲ್ಲಿ. ಸೊ ಬಿಜೆಪಿಯಿಂದ ಅರ್ತಾಳು ಆಳಪ್ಪ ಅವರೇ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಇದೆ. ಯಾಕಂದರೆ ಅವರು ಇನ್ನು ಸೊರಬ ಹೋಗ್ಬೇಕಾ ಬೇಡವ ಅನ್ನೋ ಗೊಂದಲ ಇದೆ. ಸೊರಬದಲ್ಲಿ ಕುಮಾರ್ ಮಂಗಾರಪ್ಪ ಇದ್ದಾರೆ, ಹೀಗಾಗಿ ಸಾಗರದಿಂದ ಅರ್ತಾಳು ಆಳಪ್ಪ ಅವರೇ ಸ್ಪರ್ಧೆ ಮಾಡ್ಬೋದು ಬಿಜೆಪಿಯಿಂದ. ಕಾಂಗ್ರೆಸ್ಸಿಂದ ಸ್ವಲ್ಪ ಏನು ಕಾಗೋಡು ತಿಮ್ಮಪ್ಪನ ಅವ್ರ ಮಗಳು ಕೊಡಬೇಕು ಅಥವಾ ಬೇಲೂರು ಗೋಪಾಲಕೃಷ್ಣ ಕೊಟ್ಟರೆ ಯೂಸ್ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ. ಒಂದು ರೀತಿ ಇನ್ನು ಗೊಂದಲದಲ್ಲಿದೆ ಟಿಕೆಟ್ ಗೊಂದಲ ಕಾಂಗ್ರೆಸ್ನಲ್ಲಿ. ಈ ನಡುವೆ ಅಲ್ಲಿ ಎಎಪಿಯಿಂದ ದಿವಾಕರ್ ಸ್ಪರ್ಧೆ ಮಾಡ್ತಿದ್ದಾರೆ. ಸೊ ದಿವಾಕರ್ ಎಎಪಿಯಿಂದ ಅಲ್ಲಿ ಸ್ಪರ್ಧೆ ಮಾಡ್ತಿರೋದ್ರಿಂದ ಸ್ವಲ್ಪ ಒಂದು ತ್ರಿಕೋನ ಸ್ಪರ್ಧೆ ಬರಬಹುದೇನೋ. ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇದೆ. ನಮ್ಮ ಸರ್ವೆ ಪ್ರಕಾರ, ನಮ್ಮ ಕರ್ನಾಟಕ ಟಿ ವಿಯ ಅಕ್ಟೋಬರ್ ಸರ್ವೆ ಪ್ರಕಾರ ಕಾಂಗ್ರೆಸ್ ಅಲ್ಲಿ ಮುನ್ನಡೆಯನ್ನು ಸಾಧಿಸಿತ್ತು. ಈಗ ಬಿಜೆಪಿ ಅಂದರೆ ನವೆಂಬರ್ ಸರ್ವೆ ಪ್ರಕಾರ ಬಿಜೆಪಿಯ ಅರ್ತಾಳು ಆಳಪ್ಪನ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಶಿವು ಸಾಗರ ವಿಧಾನಸಭಾ ಕ್ಷೇತ್ರ. ಸೊ ಸದ್ಯಕ್ಕೆ ಬಿಜೆಪಿಯ ಹಾಲಪ್ಪ ಅವರು ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ. ಎಸ್, ಇಲ್ಲಿ ನೋಡಿ, ಅರ್ತಾಳು ಆಳಪ್ಪ ಇಲ್ಲಿ ಸೊರಬದಲ್ಲಿ ಶಾಸಕರಾಗಿದ್ದರು. ಹೌದು, ಅವ್ರನ್ನ ಶಿಫ್ಟ್ ಮಾಡಿದ್ರು ಇಲ್ಲಿಗೆ. ಇಲ್ಲಿಗೆ ಬಂದರು, ಬೇಲೂರು ಬಿಜೆಪಿಯಿಂದ ಗೆದ್ದಿರು 2008. ಇಲ್ಲಿ ಆಳಪ್ಪ ಸೊರಬದಲ್ಲಿ ಬಿಜೆಪಿಯಿಂದ ಗೆದ್ದಿರು. ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ ಇಬ್ಬರು ಸೋಲ್ಸಿದ್ರು. ನಂತರ ಇಬ್ಬರು ಸೋತರು 2013. ಆಳಪ್ಪನೂ ಸೋತರು, ಬೇಲೂರು ಸೋತರು. ಸೊ ಈಗ ಆಳಪ್ಪ ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದು ಬೇಲೂರನ್ನ ಸೋತ್ಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ. ಕಾಗೋಡು ತಿಮ್ಮಪ್ಪ ವಿರುದ್ಧ 8,000 ಓಟಲ್ಲಿ ಗೆದ್ದಿದ್ದರು. ಮೊನ್ನೆ ಸರ್ವೆಲ್ಲಿ ಹಿನ್ನಡೆ ಇತ್ತು. ಈ ಸರ್ವೆಲ್ಲಿ ಏನು ಅಂದರೆ ಕಾಗೋಡು ತಿಮ್ಮಪ್ಪ, ಬೇಲೂರು ಗೋಪಾಲಕೃಷ್ಣ, ಡಾಕ್ಟರ್ ರಾಜನಂದಿನಿ, ಮೂವರ ನಡುವೆ ಅಪ್ಪ ಮಗಳು, ಜೊತೆಗೆ ಬೇಲೂರು ನಡುವೆ ಟಿಕೆಟ್ ಫೈಟ್ ಇದೆ. ಎಪಿಯಿಂದ ದಿವಾಕರ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು, ಅರ್ತಾಳಪ್ಪ ಈಡಿಗೆ ಸಮುದಾಯಕ್ಕೆ ಸೇರಿದವರು, ಜೊತೆಗೆ ಇನ್ನು ಉಳಿದವರೆಲ್ಲ ಇಡಿಗ್ರೆ ಇದು ಬ್ರಾಹ್ಮಣರೆಲ್ಲ ಸೇರಿಬಿಟ್ಟು ಸಾಗರದಲ್ಲಿ ಓಟ್ ಹಾಕ್ಬಿಟ್ಟು ದಿವಾಕರ್ ಗೆಲ್ಸ್ಬಿಡ್ತಾರೆ ಎಪಿನ ಅಂತ ಕೆಲವರು ಅನ್ಕೊಂಡವ್ರೆ. ಜನರ ಮನಸ್ಥಿತಿಯನ್ನು ಏನು ಹೇಳಕ್ ಸಾಧ್ಯ ಇಲ್ಲ, ಹೇಳಕ್ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಸದ್ಯಕ್ಕೇನು ಅಂತಂದ್ರೆ, ಬ್ರಾಹ್ಮಣ ಸಮುದಾಯದ ಓಟ್ ಯಾರಿಗೆ ಬಿಜೆಪಿ ಬೀಳ್ತಿದ್ದು, ಹೌದು ಅದು ಎಪಿ ಅವರು ದಿವಾಕರ್ ಜಾಸ್ತಿ ಕಿತ್ಬಿಟ್ರೆ ಅದು ಕಾಂಗ್ರೆಸ್ ಲಾಭ ಆಗತ್ತೆ ಅನ್ನೋ ಚರ್ಚೆ ಇವೆಲ್ಲವೂ ನಡೀತಿದೆ. ಕೆಲವೊಂದು ಟೈಮ್ ಜಾತಿ ಮೀರಿದ ರಾಜಕಾರಣ ಕೂಡ ನಡೆಯುವಂತಹ ಸನ್ನಿವೇಶಗಳಿದೆ. ಬಟ್ ಈ ಕ್ಷಣದ ನಮ್ಮ ಸರ್ವೆ ಪ್ರಕಾರ ಬಿಜೆಪಿ ಕಳೆದ ತಿಂಗಳು ಕಾಂಗ್ರೆಸ್ ಮುನ್ನಡೆ ಇತ್ತು, ಈ ತಿಂಗಳು ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ. ಒಟ್ಟಾರೆ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 2018 6 BJP 1 ಕಾಂಗ್ರೆಸ್ ಗೆದ್ದಿತ್ತು. 2022 ಅಕ್ಟೋಬರ್ ಸರ್ವೆಯಲ್ಲಿ 3 BJP 3 ಕಾಂಗ್ರೆಸ್ ಇತ್ತು. ಈಗ ನವೆಂಬರ್ ಸರ್ವೆಯಲ್ಲಿ 4 BJP 2 ಕಾಂಗ್ರೆಸ್, 1 JDS ಗೆಲುವನ್ನು ಸಾಧಿಸಲಿದೆ ಅನ್ನೋದು. ಅಂದರೆ ಲೈಕ್ ಮುನ್ನಡೆ ನಾಟ್ ಗೆಲುವು. ಡಿಸೆಂಬರ್ಗೆ ಬೇರೆ ಆಗ್ಬೋದು, ಜನವರಿಗೆ ಬೇರೆ ಬೇರೆ ಆಗ್ಬೋದು, ಫೆಬ್ರವರಿಗೆ ಆಗ್ಬೋದು, ಮಾರ್ಚಿಗೆ ಆಗ್ಬೋದು. ಬಟ್ ಇಲ್ಲಿ ರಿಸಲ್ಟ್ ಚೇಂಜ್ ಆಗಿರೋ ಕ್ಷೇತ್ರ ಯಾವುದು ಅಂತ ನಿಮ್ಗೆ ಹೇಳಬೇಕು. 1 ಶಿವಮೊಗ್ಗ ಬಹುತೇಕ, 2 ಶಿಕಾರಿಪುರ. ಈ 2 ಹೊರತುಪಡಿಸಿ 5 ಕಡೆ ಆಚೆ ಈಚೆ ಆಗಬಹುದು. ಭದ್ರಾವತಿನೂ ಬಹುತೇಕ ಸಂಗಮೇಶ್ ಅಂತಿದೆ, ಕುಮಾರಸ್ವಾಮಿ ಜಾಸ್ತಿ ಓಡಾಡ್ಕೊಂಡ್ರೆ ನಾವು ವ್ಯವಹಾರ ಮಾಡ್ಕೋಬಹುದೇನೋ. ಈಗ ಸಂಗಮೇಶ್ ಬೇರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೆಂಟರು ಬೀಗ್ರಿ ಅನ್ನೋರೆ ಹಂಗೆ, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಎಲ್ಲ ಆಪ್ತ್ರಿ ಹಿಂಗೆ. ಸೊ ಒಕ್ಕಲಿಗೆ ಓಟ್ ಅಲ್ಲೂ ಅವೇ ಭದ್ರಾವರ್ತಿ. ಬಟ್ ರಾಜಕೀಯ, ಅವ್ರ್ಯಾರೋ ಬಂದು ಓಟ್ ಹಾಕ್ಸ್ಬಿಡ್ತಾರೆ, ಇವ್ರ್ಯಾರೋ ಓಟ್ ಹಾಕ್ಸ್ಬಿಡ್ತಾರೆ ಎಲ್ಲ ಸುಳ್ಳು. ಬಟ್ ಭದ್ರಾವತಿಯಲ್ಲಿ ಸಂಗಮೇಶ್ ಪ್ರಬಲವಾಗಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಶಿಕಾರಿಪುರದಲ್ಲಿ ವಿಜಯೇಂದ್ರ, ಹಾಗೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ, ಅಂದರೆ ಬಿಜೆಪಿ ಈಶ್ವರಪ್ಪ ಹಂಗಿದೆ. ಸೊ ಇದು ಈ ಕ್ಷಣದ ಟ್ರೆಂಡ್. 15 ಗಾಳಿ ಎತ್ತಗೂ ಬೀಸುತ್ತೆ, ಎತ್ತಗೂ ಬೀಸುತ್ತೆ. ಗಾಳಿ ಎತ್ತಗೆ ಬೀಸುತ್ತೆ ಅಂತ ನಾವು ಹೇಳ್ತೀವಿ ಅಷ್ಟೇ, ಅದ್ ಹೆಂಗ್ ಬೀಸೈತೆ ಅಂತ ಹೇಳ್ತೀವಿ, ನಾವೇನ್ ಬೀಸಕ್ ಹೋಗಲ್ಲ. ಬೀಸಿಂದ ನಿಮ್ಗೆ ಹೇಳ್ತೀವಿ. ಇದು ಶಿವಮೊಗ್ಗ ಕ್ಷೇತ್ರ, ಶಿವಮೊಗ್ಗ ಜಿಲ್ಲೆ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.